ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ದ್ರೋಹ ಬಗೆದಿಲ್ಲ. 14 ತಿಂಗಳ ಕಾಲ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಆಡಳಿತ ಕೊಟ್ಟಿದ್ದೇನೆ. ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿದ ನಾರಾಯಣಗೌಡರಿಗೆ ಯಾವತ್ತೂ ಜನ ಕ್ಷಮಿಸುವುದಿಲ್ಲ. ಮಾಜಿ ಸಿಎಂ ಎಚ್ಡಿಕೆ ಕಿಡಿ. ರಮೇಶ್ ಜಾರಕಿಹೊಳಿ ತಮ್ಮ ಸ್ವಾರ್ಥಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದರಿಂದ ಗೋಕಾಕ್ ಕ್ಷೇತ್ರಕ್ಕೆ ಯಾವುದೇ ಉಪಯೋಗವಾಗಿಲ್ಲ. ಕಾಂಗ್ರೆಸ್ಗೆ ಜನ ಕೈಬಿಡುವುದಿಲ್ಲ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ವಿಶ್ವಾಸ. ನಾನು ಈಗಾಗಲೇ 3 ಬಾರಿ ಚುನಾವಣೆಯಲ್ಲಿ ಸೋತಿದ್ದೇನೆ. ಈ ಬಾರಿಯೂ ಸೋತರೂ ಪರವಾಗಿಲ್ಲ. ಜನರ ಸೇವೆ ಮಾಡಲು ಕಾರ್ಯ ಯಾವತ್ತೂ ಬಿಡಲ್ಲ. ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಹೇಳಿಕೆ. ಈಗ ವಾರ್ತೆಗಳ ವಿವರ. ಚಲಿಸುತ್ತಿದ್ದ ಬಸ್ನಿಂದ ಕೆಳಗೆ ಬಿದ್ದ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವುದರ ಮೂಲಕ ಅಥಣಿ ಮತಕ್ಷೇತ್ರದ ಕೆಜೆಪಿ ಅಭ್ಯರ್ಥಿ ಮಾನವೀಯತೆ ಮೆರೆದಿದ್ದಾರೆ. ಇದು ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅಥಣಿ ಮತಕ್ಷೇತ್ರದಲ್ಲಿ ಉಪಚುನಾವಣಾ ಪ್ರಚಾರ ರಂಗೇರುತ್ತಿದ್ದು, ಮುಂಚಾನೆ ಕೆಜೆಪಿ ಅಭ್ಯರ್ಥಿ ವಿನಾಯಕ್ ಮಠಪತಿ ಅವರು ಬೆಂಬಲಿಗರು ಅಥಣಿ ತಾಲೂಕಿನ ರೆಡ್ಡಿರೆಡ್ಡಿ ಗ್ರಾಮದಲ್ಲಿ ಪ್ರಚಾರ ಮಾಡುತ್ತಿದ್ದ ಸಂದರ್ಭದಲ್ಲಿ ಚಲಿಸುತ್ತಿದ್ದ ಬಸ್ನಿಂದ ಕೆಳಗೆ ಬಿದ್ದ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಚಲಿಸುತ್ತಿದ್ದ ಬಸ್ನಿಂದ ಮಹಿಳೆ ನೆಲಕ್ಕೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ಸ್ಥಳದಲ್ಲಿದ್ದ ಕೆಜೆಪಿ ಪಕ್ಷದ ಅಭ್ಯರ್ಥಿಯು ಚುನಾವಣಾ ವಾಹನದಲ್ಲಿಯೇ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದು ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ವಿನಾಯಕ್ ಮಠಪತಿ ಯುವ ಪತ್ರಕರ್ತರಾಗಿದ್ದು ಅಥಣಿ ಮತ್ತು ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಸಮಾಜ ಸೇವೆಯಿಂದ ಗುರುತಿಸಿಕೊಂಡಿದ್ದು ಉಪಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದಿಂದ ಕೆಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಗೆ ಸೆಡ್ಡು ಹೊಡೆದಿದ್ದಾರೆ. ಗೋಕಾಕ್ನಲ್ಲಿ ಮತ್ತಷ್ಟು ರಂಗೇರಿದ ಚುನಾವಣೆಯ ಪ್ರಚಾರ. ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಕರೆದುಕೊಂಡು ಬೃಹತ್ ಜನಸಾಗರದೊಂದಿಗೆ ಡಿಂಡಿಮ ಭಾರಿಸುತ್ತಾ ರಥೋತ್ಸವದ ಮುಖಾಂತರ ಗೋಕಾಕ್ ನಗರದಲ್ಲಿ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಲ್ಲಾಪುರ ಪಟ್ಟಣ ಪಂಚಾಯತಿಯ ವಾರ್ಡ್ ನಂಬರ್ 1ರಲ್ಲಿ ಬಿಜೆಪಿಯು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಮಲ್ಲಾಪುರ ಪಟ್ಟಣ ಪಂಚಾಯತಿಯ ವಾರ್ಡ್ ನಂಬರ್ 1ರಲ್ಲಿ ಬಿಜೆಪಿಯ ಪ್ರಚಾರ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳರ ಪರವಾಗಿ ಅವರ ಅಪಾರ ಬೆಂಬಲಿಗರು ಅಭಿಮಾನಿಗಳು ಮತಯಾಚನೆಯಲ್ಲಿ ಭಾಗಿಯಾಗಿದ್ದರು. ಸಾವಳಗಿ ಕೊನ್ನೂರು ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಭೆ ನಡೆಸಿದ್ದರು. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಸಚಿವೆ ಶಶಿಕಲಾ ಜೊಲ್ಲೆ, ಸತೀಶ್ಗೌಡ ಪಾಟೀಲ್, ಹನುಮಂತ ಕೌಜಲ್ಗಿ, ಯಲ್ಲಪ್ಪ ಕೌಜಲ್ಗಿ ಇನ್ನು ಹಲವಾರು ಬಿಜೆಪಿ ಕಾರ್ಯಕರ್ತರು ಈ ಮತಯಾಚನೆಯಲ್ಲಿ ಭಾಗಿಯಾಗಿದ್ದರು. ರೋಡ್ ಶೋ ಮುಖಾಂತರ ಬಿಜೆಪಿಯ ಪರವಾಗಿ ಮತಯಾಚನೆ ಮಾಡಿದರು. ಈ ಸಭೆಯಲ್ಲಿ ಎಲ್ಲರಿಗೂ ಹೂಗುಚ್ಚ ಕೊಟ್ಟು ಈ ಸಭೆಯನ್ನ ಉದ್ದೇಶಿಸಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿದರು. ಇದು ಯಡಿಯೂರಪ್ಪನವರ ಚುನಾವಣೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಒಂದೇ ಒಂದು ಮತಗಳು ವೀರಶೈವ ಲಿಂಗಾಯತ ಸಮುದಾಯದ ಒಂದೇ ಒಂದು ಮತಗಳು ಬೇರೆ ಕಡೆ ಹಾಕ್ಬಿಡುದು, ಅದು ಸಂಪೂರ್ಣವಾಗಿ ರಮೇಶ್ ಜಾರಕಿಹೊಳಿಗೆ ಬರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಕೈ ಮುಗಿದು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಬಿಜೆಪಿ ಮತ್ತು JDS ಮತ್ತು ಕಾಂಗ್ರೆಸ್ ಒಂದನೆ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಏನಿದೆ ಇಲ್ಲಿ JDS ಅಂದ್ರೂ ನೆಲನೇ ಇಲ್ಲ, ಇಲ್ಲಿ ಆಟಕ್ಕಿಂತ ಲೆಕ್ಕಕ್ಕಿಲ್ಲ ಅಂತಕ್ಕಂಥ. ಹೀಗಾಗಿ ಏನ್ ರಮೇಶ್ ಅಣ್ಣ ಜಾರಕಿಹೊಳಿ ಜೊತೆ ಬಂದಿರತಕ್ಕಂಥ ಕಾಂಗ್ರೆಸ್ ರಾಜಕೀಯವಾಗಿ ಏನೇನು ನಡೀತದೋ ಅಥವಾ ಯಾವ ರೀತಿ ಒಳ್ಳೆ ಕೆಲಸವನ್ನ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮಾಡಿದಾರ ಅನ್ನುವಂತ ಒಂದು ಅರಿವನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಅದು ಕೂಡ ಒಂದು ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ಇಷ್ಟು ವರ್ಷ ಮೇಡಮ್ ರಮೇಶ್ ಸಾಗರ್ ಅವರು ಕಾಂಗ್ರೆಸ್ನಲ್ಲಿ ಇದ್ರು, ಕಾಂಗ್ರೆಸ್ನಲ್ಲಿ ಎಲ್ಲ ಕೆಲಸಗಳು ಆಗಿದ್ದಾವೆ. ಈಗ ದಿಢೀರ್ನ ಬಿಜೆಪಿಗೆ ಬಂದಿದ್ದಾರೆ.
ಕಾಂಗ್ರೆಸ್ನಲ್ಲಿದ್ದಾಗ ಈ ಕೆಲಸಗಳಾಗಿದ್ದಾವೆ, ಈಗಾಗಿದ್ದಾವೆ ಅಂತ ನಾವು ಯಾವುದೇ ರೀತಿ ಈಗ ಕೆಲಸಗಳಾಗಿದ್ದಾವೆ ಅನ್ನೋದು ನಾವು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಯಾಕಂದ್ರೆ ಅವರು ಇನ್ನೂ ಕಾಂಗ್ರೆಸ್ನಿಂದ ಹೊರಗಡೆ ಬಂದು ನಮ್ಮ ಸರ್ಕಾರ ಈಗ ಪ್ರಾರಂಭ ಆಗಿ 2-3 ತಿಂಗಳಾಗಿರೋದ್ರಿಂದ ಮತ್ತೆ ಇಷ್ಟರಲ್ಲಿ ಕೆಲಸಗಳು ಆಗ್ತವೆ ಅಂತಕ್ಕಂಥ ಮಾತನ್ನು ನಾವು ಯಾರಿಗೂ ಹೇಳಿಲ್ಲ. ಈ ಇರ್ತಕ್ಕಂಥ ಯೋಜನೆಗಳೇನಿದಾವೋ ರಮೇಶ್ ಅಣ್ಣವರು ಆರಿಸಿ ಬಂದ ತಕ್ಷಣ ಗೋಕಾಕ್ ನಗರದಲ್ಲಿ ಉಪಚುನಾವಣೆಯ ಹಿನ್ನೆಲೆ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಬಿಜೆಪಿ ಪಕ್ಷದ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಪರವಾಗಿ ಭವ್ಯವಾದ ಮೆರವಣಿಗೆಯ ಮೂಲಕ ಪ್ರಚಾರ ಕೈಗೊಂಡಿದ್ದಾರೆ. ಭವ್ಯವಾದ ಮೆರವಣಿಗೆಯ ರೋಡ್ ಶೋ ಮುಖಾಂತರ ಭಾಜಪಾ ಭಜಂತ್ರಿಯ ಮುಖಾಂತರ ಸಾವಿರಾರು ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಗಣ್ಯಮಾನ್ಯರ ನೇತೃತ್ವದಲ್ಲಿ ಬಿಜೆಪಿ ಪರ ಮತಯಾಚನೆ ನಡೆಸಿದರು. ರೋಡ್ ಶೋ ಮೆರವಣಿಗೆಯಲ್ಲಿ ನಳಿನ್ ಕುಮಾರ್ ಕಟೀಲ್, ಸಚಿವೆ ಶಶಿಕಲಾ ಜೊಲ್ಲೆ, ಉಮೇಶ್ ಕತ್ತಿ, ಆನಂದ ಮಾಮನಿ, ಭೀಮ್ಶ್ರೀ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಸತ್ಯಪ್ಪ ಎಲಿಗಾರ್, ಮಾದೇವಪ್ಪ ಯಾದವಾಡ್, ಅಭಯ್ ಪಾಟೀಲ್, ಅನಿಲ್ ಬೆನಕೆ, ವಿಶ್ವನಾಥ್ ಪಾಟೀಲ್, ಈರಣ್ಣ ಕಡಾಡಿ ಸೇರಿದಂತೆ ಅನೇಕರು ಶಾಸಕರು ಭಾಗವಹಿಸಿದರು. ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ಅಶೋಕ್ ಪೂಜಾರಿ ಅವರು ಪಾದಯಾತ್ರೆಯ ಮೂಲಕ ಮತಯಾಚನೆ ನಡೆಸಿದರು. ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಅವರು ಜೋಳಿಗೆ ಹಿಡಿದುಕೊಂಡು ಮತಯಾಚನೆಯಲ್ಲಿ ತೊಡಗಿದ್ದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದರು. ಅಶೋಕ್ ಪೂಜಾರಿ ಮಾತನಾಡಿ, ಈಗ 3 ಎಲೆಕ್ಷನ್ ಅಲ್ಲಿ ಸೋತಿರುವೆ, ಈ ಒಂದು ಎಲೆಕ್ಷನ್ ನನಗೆ ದೊಡ್ಡದಲ್ಲ, ಸೋತರೂ ಆಯಿತು, ನಾನು ಜನಗಳ ಸೇವೆಯೇ ಜನಾರ್ದನ ಸೇವೆ ಎಂದು ಮಾಡುವೆ ಎಂದು ತಿಳಿಸಿದರು. ಒಂದು ಮಠ ಕಟ್ಟಿದನು, ಇದು ಇದ್ರ ದಾರಾನೇ ಇಲ್ಲ ತೆರಾನೇ ಮಠದಾಗ ಹೋಗ್ತೈತಿ, ಶಿವಶಿವಾತಿ ದೇವರ ಧ್ಯಾನ ಮಾಡ್ಕೊತ ಕೂತ್ಬಿಡ್ತೇನೆ, ನನಗೇನಾಗಬೇಕಾಗೈತಿ? ಆದ್ರೆ ನಾ ಹಾದ್ರೂ ಸಹಿತ ನಮ್ಮ ಜನರ ಸ್ವಾಭಿಮಾನದ ಬದುಕು ಕಾಯಂ ಆಗಬೇಕು, ಇಲ್ಲಿ ವ್ಯವಸ್ಥೆ ಬದಿ ಆಗಬೇಕು, ಪರಿವರ್ತನೆ ಆಗಬೇಕು. ಗೋಕಾಕ್ ತಾಲೂಕಿಗೆ ಬೇರೆ ಬೇರೆ ಕೈಗಾರಿಕಾ ಉದ್ಯಮಿಗಳಿರಲಿ, ಬೇರೆದವ್ರಿರಲಿ, ಏ ಧಾರಾವಾಹಿ ಗೋಕಾಕದ ಒಂದು ಫ್ಯಾಕ್ಟ್ರಿ ಹಾಕೊಂಡಪ್ಪ, ಅಲ್ಲಿ ಯಾರ್ದ ಸಮಸ್ಯೆ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂದರೆ ಗೋಕಾಕ್ ಬದಲಿ ಆಗೈತೆ ಹೊರತಾಗಿ ಇದ ವ್ಯವಸ್ಥೆ ಮುಂದುವರೆದ್ರೆ ಬಹುಶಃ ಮುಂದೊಂದು ಟೈಮ್ ಬರ್ತೈತಿ. ಕಲಬುರಗಿಯಲ್ಲಿನ ಸಂತ ಸೇವಾಲಾಲ ಮತ್ತು ಮರಿಯಮ್ಮ ದೇವಸ್ಥಾನ ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ಸಂಜೀವ್ ಚೌಹಾಣ್ ಮಾತನಾಡಿ, ಕಲಬುರಗಿಯಲ್ಲಿ ಹೊಸದಾಗಿ ವಿಮಾನ ನಿಲ್ದಾಣ ನಿರ್ಮಿಸಲು ಬಂಜಾರ ಸಮುದಾಯದ ಸುಮಾರು 70 ಎಕರೆ ಜಮೀನು ತೆಗೆದುಕೊಂಡಿರುವ ಅದೇ ಜಾಗದಲ್ಲಿ ಬಂಜಾರ ಕುಲದೇವರು ಸಂತ ಸೇವಾಲಾಲ ಮತ್ತು ಮರಿಯಮ್ಮ ದೇವಸ್ಥಾನವೂ ಇತ್ತು. ಅದನ್ನ ರಾತ್ರಿ ಧ್ವಂಸಗೊಳಿಸಿದ್ದು ಬಂಜಾರ ಸಮುದಾಯಕ್ಕೆ ಅವಮಾನವಾಗಿದೆ. ವಿಮಾನ ನಿಲ್ದಾಣದ ಸ್ಥಳದಲ್ಲಿ ತಾಂಡಗಳನ್ನು ಸ್ಥಳಾಂತರ ಮಾಡಿ ಸೂಕ್ತ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ. ಪರಿಹಾರವನ್ನ ನೀಡುವಲ್ಲಿ ತಾರತಮ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಅದೇ ಸ್ಥಳದಲ್ಲಿ ಆ ದೇವಸ್ಥಾನ ನಿರ್ಮಾಣ ಮಾಡಬೇಕು, ಆಗಿರುವಂತ ಅನ್ಯಾಯವನ್ನು ಸರಿಪಡಿಸಿ ನಮ್ಮ ಘನತೆಗೆ ಚ್ಯುತಿ ಬಾರದ ಹಾಗೆ ನೋಡಿಕೊಳ್ಬೇಕು ಅಂತೇಳಿ ಸರ್ಕಾರ ಮನವಿ ಮಾಡೋಕ್ಕೋಸ್ಕರ ನಾವು ಶಾಂತಿಯುತವಾಗಿ ಶಾಂತ ರೀತಿಯಿಂದ ಎಲ್ಲರೂ ಇಲ್ಲಿ ಮನವಿ ಮಾಡೋಕೆ ಬಂದಿದ್ದೇವೆ ಬಂಜಾರ ಸಮಾಜದವರು. ಹಾಗಾಗಿ ಮೊನ್ನೆ ಘನ ಸರ್ಕಾರ ಸೂಕ್ತವಾಗಿರುವಂತಹ ಆ ಕೆಡದಿರುವಂತಹ ದೇವಸ್ಥಾನ ಕೆಡದಿರುವಂತಹ ಸಂಬಂಧಪಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ ಆಗಿರುವಂತಹ ನೋವನ್ನ ಸರಿಪಡಿಸಿಕೊಂಡು ನಾವು ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಮಾಡ್ತಿರುವಂತ ತಮ್ಮಲ್ಲಿ ಅವರ ಕಠಿಣ ಶಿಕ್ಷಣ ವಿಧಿಸಬೇಕು ಅನ್ನೋದು ನಮ್ಮ ಆಗ್ರಹ ಮೊದಲೇ. ಅದರಂತೆ 769 ಎಕರೆ ಸಮಾಜದ ಬಂಜಾರ ಸಮಾಜವನ್ನ ಇಡೀ ರಾಷ್ಟ್ರವನ್ನ ಒಂದು ಹೊಸದಾಗಿ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಸಲುವಾಗಿ ಅವರು ಪರಿಹಾರ ಕೊಟ್ಟಿದ್ದರು. ಎಲ್ಲ ಧರ್ಮಕ್ಕೆ ವಿನಯವಾಗಲಿ, ಎಲ್ಲ ಧರ್ಮದ ಅಭಿವೃದ್ಧಿಯಾಗಲಿ ಭಾವನೆಯಿಂದ ಬಂಜಾರ ಸಮಾಜವನ್ನ ಇಂಡಿ ತಾಲೂಕು ಪಂಚಾಯತಿ 14ನೇ ಸಾಮಾನ್ಯ ಸಭೆಯನ್ನ ಮುಂದೂಡಿದ್ದಾರೆ.
ಇಂಡಿ ತಾಲೂಕು ಪಂಚಾಯತಿಯ ಕಾರ್ಯಾಲಯದ ಸಭಾಭವನದಲ್ಲಿ ನಡೆದ 14ನೇ ಸಾಮಾನ್ಯ ಸಭೆ ರದ್ದುಪಡಿಸಿದ್ದಾರೆ. 37 ಜನ ತಾಲೂಕು ಪಂಚಾಯಿತಿಯ ಸದಸ್ಯರು, 13 ಜನ ನಾಮನಿರ್ದೇಶಕ ಸದಸ್ಯರು, 50 ಜನ ಸದಸ್ಯರಲ್ಲಿ ಕೇವಲ 4 ಜನರು ಸದಸ್ಯರು ಮಾತ್ರ ಸಭೆಗೆ ಹಾಜರಿದ್ದರು. ಅಧ್ಯಕ್ಷರು ಉಪಾಧ್ಯಕ್ಷರು ಗೈರು ಇದ್ದ ಕಾರಣ ಪಂಚಾಯತ್ ಆಕ್ಟ್ ಪ್ರಕಾರ ಸಭೆಗೆ ಹಾಜರಾಗದೇ ಇದ್ದ 4 ಜನ ಸದಸ್ಯರಲ್ಲಿ ಯಾರಾದರೂ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬಹುದು ಎಂದು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ಕುಮಾರ್ ಆಜರೆ ತಿಳಿಸಿದರು. ಸಭೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಕಚೇರಿ ಕೆಲಸವನ್ನ ಬಿಟ್ಟು ಸರಿಯಾದ ಸಮಯಕ್ಕೆ ಸಭೆಗೆ ಹಾಜರಿದ್ದರು. ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿದ್ದು ಯಾವುದೇ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡದೆ ಹಿರೇಬೇವನೂರು ತಾಲೂಕು ಪಂಚಾಯತಿಯ ಸದಸ್ಯೆ ಅರ್ಚನಾ ಅಧ್ಯಕ್ಷ ಸ್ಥಾನ ವಹಿಸಿ 14ನೇ ಸಾಮಾನ್ಯ ಸಭೆಗೆ 26 ಸದಸ್ಯರನ್ನ ಇದ್ದರೆ ಸಭೆಯನ್ನ ನಡೆಸಬೇಕಾಗಿತ್ತು. ಸದಸ್ಯರ ಅನುಪಸ್ಥಿತಿಯಲ್ಲಿ ಕೋರಂ ಭರ್ತಿಯಾಗದ ಕಾರಣ ಸಭೆಯನ್ನ ಮುಂದೂಡಲಾಗಿದೆ ಎಂದು ತಿಳಿಸಿದರು. ಮಾನ್ಯ ಸದಸ್ಯರಲ್ಲಿ ತೀರ್ಮಾನಿಸಿ ತಾವು ಇಲ್ಲಿ ಅಧ್ಯಕ್ಷತೆ ವಹಿಸಿ ಮುಂದಿನ ಕಾರ್ಯಕಲಾಪವನ್ನು ವಹಿಸಿಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತಾಲೂಕು ಪಂಚಾಯತಿ 14ನೇ ಸಾಮಾನ್ಯ ಸಭೆಗೆ ತಮ್ಮನ್ನು ಇನ್ನೊಂದು ಸಲ ಸ್ವಾಗತಿಸುತ್ತಾ ಮಾನ್ಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಸೆಕ್ಷನ್ 141B ಅಂಡ್ ಬುಧವಾರ ಕಾಣೆಯಾಗಿದ್ದ ಬೆಳಗಾವಿಯ ವೀರಭದ್ರನಗರದ 13 ವರ್ಷದ ಬಾಲಕನ ಶವ ಇಂದು ಬೆಳಗ್ಗೆ ಕಿಲ್ಲಾಕೆರೆಯಲ್ಲಿ ಪತ್ತೆಯಾಗಿದೆ. ಬೆಳಗಾವಿಯ ವೀರಭದ್ರನಗರದ ನಿವಾಸಿ 13 ವರ್ಷದ ವಾಹಿದ್ ರಫೀಕ್ ಅಹಮದ್ ಲಕ್ಕುಂಡಿ ನಿನ್ನೆಯಿಂದ ನಾಪತ್ತೆಯಾಗಿದ್ದ ಈ ಕುರಿತು ಬಾಲಕನ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದರು. ಆದರೆ ಬೆಳಗಿನ ಜಾವ ಬಾಲಕನ ಶವ ಕಿಲ್ಲಾಕೆರೆಯಲ್ಲಿ ಪತ್ತೆಯಾಗಿದೆ. ಕಿಲ್ಲಾಕೆರೆಯ ಬಳಿ ಮೃತ ಬಾಲಕನ ಕುಟುಂಬದವರ ಕೃಂದನ ಮುಗಿಲು ಮುಟ್ಟಿತ್ತು. ಮಾರ್ಕೆಟ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಘಟನೆಗೆ ಕಾರಣವೇನು ಎಂದು ಇನ್ನೂ ತಿಳಿದು ಬಂದಿಲ್ಲ. ವೀರಭದ್ರನಗರದ 6ನೇ ಕ್ರಾಸಿನ ನಿವಾಸಿಯಾದ ವಾಹಿದ್ ಲಕ್ಕುಂಡಿ ಕಾಣೆಯಾದ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಬೆಳಗ್ಗೆ ಬಾಲಕನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ವೀರಭದ್ರನಗರದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಬಾಬು ಬಿಜಿಎಸ್ ಶಾಲೆಯ ಆವರಣದಲ್ಲಿ ಸಂತ ಆಚಾರ್ಯ ಶ್ರೀ ಮಹಾಶ್ರವಣಜಿ ಅವರಿಂದ ಧಾರ್ಮಿಕ ಪ್ರವಚನ ನಡೆಯಿತು. ನ್ಯಾಯ ನೀತಿ ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ಮುನ್ನಡೆದು ಗುರು ಸಾಧನೆಯತ್ತ ಹೆಜ್ಜೆ ಹಾಕಲು ಆಚಾರ್ಯ ಶ್ರೀ ಮಹಾಶ್ರವಣಜಿ ಕರೆ ನೀಡಿದರು. 3 ದೇಶಗಳು 20 ರಾಜ್ಯಗಳಲ್ಲಿ 15,000 ಕಿಲೋಮೀಟರ್ಗೂ ಹೆಚ್ಚು ದೂರ ಪ್ರಯಾಣ ಮಾಡಿ ಶ್ರವಣ ಬೆಳಗೋಳದತ್ತ ಸಾಗುತ್ತಿರುವ ಹಿಂಸಾಯಾತ್ರೆ ವ್ಯಸನ ಮುಕ್ತವಾದ ಸಮರಸತೆಯಿಂದ ಕೂಡಿಸಿರುವ ನೈತಿಕತಾ ಸಮಾಜದ ನಿರ್ಮಾಣಕ್ಕಾಗಿ ಆಚಾರ್ಯ ಶ್ರೀ ಮಹಾಶ್ರವಣಜಿ ಅವರ ನೇತೃತ್ವದಲ್ಲಿ 250 ಹೆಚ್ಚಿನ ಜೈನ ಸಾಧುಗಳು ಹಾಗೂ ಮಾತೆಯರಿಂದ ನಡೆಯುತ್ತಿರುವ ಅಹಿಂಸಾಯಾತ್ರೆ. ಮಂಡ್ಯ ಕೆಆರ್ಪೇಟೆಯ ರಾಜಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಧರ್ಮೇಂದ್ರ, ಪದಾಧಿಕಾರಿಗಳಾದ ಭವರ್ಜಿ, ರೋಷನ್ ಜೈನ್, ಪ್ರತಾಪ್ ಜೈನ್, ಸುರೇಶ್ ಜೈನ್, ದೇವಿಲಾಲ್ ಜೈನ್ ಮತ್ತು ರಮೇಶ್ ಚೌಧರಿ ಸೇರಿದಂತೆ ನೂರಾರು ಜೈನ ಸಮಾಜದ ಮುಖಂಡರು, ಜೀನ ಮುನಿಗಳು ಹಾಗೂ ಮಾತೆಯರನ್ನ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಚಂದ್ರಶೇಖರ, ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜು ಆಚಾರ್ಯ ಮಹಾಶ್ರವಣಜಿ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಗೋಕಾಕ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಿ ರಮೇಶ್ ಜಾರಕಿಹೊಳಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆ ಮುಗಿದ ಬಳಿಕ ರಮೇಶ್ ಅತಂತ್ರರಾಗುತ್ತಾರೆ, ಅವರಿಗಾಗಿ ಕಾಂಗ್ರೆಸ್ ಬಾಗಿಲು ಬಂದ್ ಆಗಿದೆ, ಜೆಡಿಎಸ್ನಲ್ಲೂ ಜಾಗವಿಲ್ಲ, ಮುಂದೆ ಅವರು ಸ್ವಂತ ಪಕ್ಷ ರಚಿಸಿಕೊಳ್ಳುವ ಪರಿಸ್ಥಿತಿ ಬರಲಿದೆ ಎಂದು ದಿನೇಶ್ ಗುಂಡೂರಾವ್ ಭವಿಷ್ಯ ನುಡಿದಿದ್ದಾರೆ. ಸಿದ್ಧಾಂತ ಕಲ್ಲದೆ ಮಹತ್ತರವಾದ ಬೆಳವಣಿಗೆಯಿಂದ ಅಥವಾ ಜನರ ಒಳಿತಿಗಾಗಿ ಚುನಾವಣೆ ಬಂದಿಲ್ಲ, ಶಾಸಕರು ಪಕ್ಷಾಂತರ ಮಾಡಿದ್ದನ್ನು ಜನರು ನೋಡಿದ್ದಾರೆ, ಯಾವುದೇ ನೀತಿ ನಿಯಮವಿಲ್ಲದೆ ಸ್ವಾರ್ಥ ಮನೋಭಾವನೆಯಿಂದ ಬಿಜೆಪಿ ಸರ್ಕಾರ ರಚನೆ ಮಾಡಿದೆ ಎಂದು ಗುಂಡೂರಾವ್
ಟೀಕಿಸಿದರು. ರಾಜ್ಯದ ಜನ ಬುದ್ಧಿಜೀವಿಗಳು ಈ ರೀತಿಯ ಬೆಳವಣಿಗೆಯಾದ್ರೆ ನಮ್ಮ ರಾಜ್ಯಕ್ಕೆ ಒಳಿತಾಗಲ್ಲ ಎಂದಿದ್ದಾರೆ. ರಾಜ್ಯಕ್ಕೆ ಪ್ರವಾಹ ಬಂತು, ಬರಗಾಲ ಬಂತು, ಆದರೂ ಸಹ ಸರ್ಕಾರ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆ ಮಾಡುವ ಕಾಲ ಬಂದಿದೆ. ವಿಧಾನಸೌಧದಲ್ಲಿ ಸತ್ತ ಮನೆಯ ಸೂತಕ ಛಾಯೆ ಆವರಿಸಿದೆ. ಅಲ್ಲಿ ಯಾರು ಇಲ್ಲ, ಸಚಿವರೆಲ್ಲರೂ ಚುನಾವಣೆ ವರ್ಗಾವಣೆ ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ ಎಂದು ಗುಂಡೂರಾವ್ ಆರೋಪಿಸಿದರು. ಗೋಕಾಕ್ನಲ್ಲಿ ಕಳೆದ 3 ತಿಂಗಳಿನಿಂದಲೂ ಸಹ ಸತೀಶ್ ಲಕ್ಕನ್ ಕೆಲಸ ಮಾಡುತ್ತಿದ್ದಾರೆ. ಲಕ್ಕನ್ ಜಾರಕಿಹೊಳಿ ಅವರು ಭಾರಿ ಅಂತರದಲ್ಲಿ ಗೆಲ್ತಾರೆ ಎಂಬ ನಂಬಿಕೆ ಇದೆ. ಶಾಸಕರೆಲ್ಲರೂ ಸಹ ಸ್ವಾರ್ಥಕ್ಕಾಗಿ ರಾಜೀನಾಮೆ ನೀಡಿದ್ದಾರೆ. ರಮೇಶ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮಂತ್ರಿಯಾಗಿದ್ದಾರೆ, ಅವರ ಬಗ್ಗೆ ಎಲ್ಲರಿಗೂ ವಿಶ್ವಾಸವಿತ್ತು. ಅವರು ಮಂತ್ರಿಯಾಗಿದ್ದಾಗ ಈ ರಾಜ್ಯಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದ ದಿನೇಶ್. ಪೌರಾಡಳಿತ ಸಹಕಾರ ಸಣ್ಣ ಕೈಗಾರಿಕೆ ಮಂತ್ರಿಯಾಗಿ ಯಾವ ಜಿಲ್ಲೆಗೂ ಹೋಗಿಲ್ಲ, ಸ್ವಂತ ಜಿಲ್ಲೆಗೂ ಏನೂ ಮಾಡಿಲ್ಲ. ರಮೇಶ್ ನಮ್ಮ ಲೀಡರ್ ಅಂತ ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಸಹಿಸಿಕೊಂಡ್ವಿ ಎಂದರು. ಸಿಎಂ ಆಗ್ಬೇಕು, ಪಿಎಂ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಇವರು ಕ್ಯಾಬಿನೆಟ್ ಮೀಟಿಂಗ್ ಬರಲ್ಲ, ಸದನಕ್ಕೆ ಬರಲ್ಲ ಅಂದ್ರೆ ಹೇಗೆ? ಇಂಥವರು ಉಪಮುಖ್ಯಮಂತ್ರಿ ಆಗೋಕೆ ಹೊರಟಿರುವ ಉದ್ದೇಶ ಏನು ಎಂದು ಪ್ರಶ್ನೆ ಮಾಡಿದ ದಿನೇಶ್. ರಮೇಶ್ ಅಂತಹ ರಾಜಕಾರಣಿಗಳನ್ನ ಜನ ತಿರಸ್ಕರಿಸಬೇಕು ಎಂದು ದಿನೇಶ್ ಕರೆ ನೀಡಿದ್ರು. ಎಲ್ಲ 5-star, 7-star ಎಲ್ಲ ಅದಕ್ಕೆಲ್ಲ ನೋಡ್ಕೋಬೇಕಾಗಿ ಖರ್ಚು ಮಾಡ್ಕೊಂಡಿದ್ದಾರೆ. ಕಳೆದ 4 ತಿಂಗಳ ಆಡಳಿತ ಕೊಟ್ಟಿಲ್ಲ, ರಾಜ್ಯದ ಸಮಸ್ಯೆಗಳ ಸ್ಪಂದನೆ ಆಗಿಲ್ಲ. ಅದಕ್ಕೆ ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ಲ, ಯಾಕೆ ಇವ್ರು ವೋಟ್ ಮಾಡಬೇಕು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಇಲ್ಲ, ಇವರು ಖಾಲಿ ಮಾಡಕ್ ಸಾಧ್ಯ. ಈಗ ಮಹಾರಾಷ್ಟ್ರದಲ್ಲಿ ಮಾಡಕ್ ಹೋಗಿ ಮುಖಭಂಗ ಆಗಿಲ್ವಾ ನೋಡಿ. ನಿಜವಾಗ್ಲೂ ಕೂಡ ಹೇಳ್ತೀನಿ, ಇದು ಬಹಳ ಗಂಭೀರವಾದ ವಿಚಾರ. ಇವತ್ತು ರಾಷ್ಟ್ರಪತಿಗಳನ್ನ ಆ ಸ್ಥಾನಕ್ಕೆ ಅಪಮಾನ ಮಾಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯಪಾಲರು ಇವತ್ತು ಕೂಡಲೇ ಅವನ್ನ ಹಿಂದೆ ಬಿಸಾಕ್ಬೇಕು. ಮತ್ತು ಈ ಥರ ಷಡ್ಯಂತ್ರ ಮಾಡ್ತಾರಲ್ಲ ಪ್ರಧಾನಮಂತ್ರಿ ಕೂತ್ಕೊಂಡು, ಇದು ಎಷ್ಟು ಮಟ್ಟಿಗೆ ಅವರು ಗರ್ವ ಅಹಂಕಾರ ಮತ್ತು ಅಧಿಕಾರದ ದುರುಪಯೋಗದಿಂದ ಅವರು ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ರು BJP. ಅದರಿಂದ ಮಹಾರಾಷ್ಟ್ರದ ಮುಖಭಂಗ ಆಯಿತು. ಇವತ್ತು ಈ 15 ಕ್ಷೇತ್ರದಲ್ಲೂ ಕೂಡ ಇದೇನೆ ಮಾಡಕ್ಕೆ ಕೊಟ್ಟಿದ್ದಾರೆ ಅವರು. ಇಲ್ಲೂ ಕೂಡ ದೊಡ್ಡ ಮುಖಭಂಗ ಆಗ್ತದೆ. ಅದಕ್ಕೆ ಅವ್ರಿಗೆ ಬೇರೆ ವಿಷಯ ಇಲ್ಲದೇ ಇರೋದ್ರಿಂದ ಸುಮ್ಮನೆ ಸಿದ್ದರಾಮಯ್ಯ ಅವರು ಏಕಾಂಗಿಯಾಗಿದ್ದಾರೆ ಅಥವಾ ಇಲ್ಲಿ ಇಲ್ಲಿ ಒಗ್ಗಟ್ಟಿಲ್ಲ. ಯಾವ ಪಕ್ಷದಲ್ಲಿ ಎಲ್ಲಿ ಎಷ್ಟು ಒಗ್ಗಟ್ಟು, ಈಗ BJP ಒಗ್ಗಟ್ಟಿದ್ದಾರ ಏನು? BJPಯಲ್ಲಿ ಏನು ಎಲ್ಲರೂ ಕೂಡ ಇಡೋ ಜೊತೆ ನಿಂತಿದ್ದಾರ? ಅಲ್ಲೇ ದೊಡ್ಡ ಇಬ್ಬಾಗ ಆಗಿದೆ. ಇಲ್ಲಿ ಹೋದ್ರೆ ಕೋರ್ ಕಮಿಟಿ ಇಲ್ಲ ಚರ್ಚೆ ವಿಡಿಯೋ ಮಾಡಿ ಯಾರು ಲೀಕ್ ಮಾಡ್ತಾರೆ ಹೇಳಿ? ಎಲ್ಲ BJP ಲೀಡರ್ಸ್ ಕೂತ್ಕೊಂಡಿರ್ತಕ್ಕಂಥ ಸಭೆ ಅದು. ಯಡಿಯೂರಪ್ಪನವ್ರ ಬಗ್ಗೆ ಎಷ್ಟು ಅಸಮಾಧಾನ ಇದೆ ಅಂತ ಅಲ್ಲೇ ಗೊತ್ತಿದೆ. ಸೊ ಅವರಲ್ಲೇ ಡಿಫ್ರೆನ್ಸಸ್ ಇದೆ, ಅದೇನೇ ಇರಲಿ ನಮ್ಮಲ್ಲಿ ಅಂತ ಯಾವುದೂ ಇಲ್ಲ. ಯಾವುದೋ ಸಣ್ಣ ಪುಟ್ಟ ಒಬ್ಬರು ಲೀಡರ್ ಬಂದಿಲ್ಲ ಒಂದು ಇದಕ್ಕೆ ಬಂದಿಲ್ಲ. ಅದು ಬಿಟ್ಟರೆ ಖರ್ಗೆ ಸಾಹೇಬರು ಮಹಾರಾಷ್ಟ್ರದ ಬಿಸಿ, ಅವ್ರ ಇನ್ಚಾರ್ಜ್ ಪರಮೇಶ್ವರ್ ಅವರಿಗೆ. ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ದ್ರೋಹ ಬಗ್ಗದಿಲ್ಲ. ನನ್ನ ಮಿತ್ರ ಚಲುವಣ್ಣ ಹೇಳುತ್ತಿರುವಂತೆ ಜಿಲ್ಲೆಯ ಜನತೆಗೆ ಮೋಸ ಮಾಡಿಲ್ಲ. ನಾನು ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ 14 ತಿಂಗಳ ಕಾಲ ಜನಪರವಾದ ಸರ್ಕಾರವನ್ನ ನೀಡಿ ರೈತರ 25,000 ಕೋಟಿ ರೂಪಾಯಿ ಬೆಳೆ ಸಾಲವನ್ನ ಮನ್ನಾ ಮಾಡಿ ರಾಜ್ಯದ ಇತಿಹಾಸದಲ್ಲಿ ಚರಿತ್ರಾರ್ಹವಾದ ತೀರ್ಮಾನ ಕೈಗೊಂಡಿದ್ದೇನೆ. ನನಗೆ ಇನ್ನೇನು ಬೇಕು ಹೇಳಿ ಎಂದು ಸಂತೆ ಬಾಚನಲ್ಲಿ ಜೆಡಿಎಸ್ ಅಭ್ಯರ್ಥಿ BL ದೇವರಾಜ್ ಅವರ ಪರವಾಗಿ ಮತ ಪ್ರಚಾರ ನಡೆಸಿ ಕಾರ್ಯಕರ್ತರನ್ನ ಮಾಜಿ ಮುಖ್ಯಮಂತ್ರಿ HDK ಪ್ರಶ್ನಿಸಿದರು. ನನಗೆ ಬೆಲೆ ಕಟ್ಟಲಾಗದ ಪ್ರೀತಿ ಅಭಿಮಾನ ಸಿಕ್ಕಿದೆ. ರಾಜ್ಯದ ಜನತೆ ನೀಡಿದ 37 ಸ್ಥಾನಗಳ ಪೈಕಿ ಜಿಲ್ಲೆಯಿಂದ ನನಗೆ ಎಲ್ಲಾ 7 ಸ್ಥಾನಗಳಲ್ಲಿ ಗೆಲ್ಲಿಸಿಕೊಟ್ಟು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದ್ದೀರಿ. ನಾನು ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ರಾಮನಗರದಲ್ಲಿ ರಾಜಕಾರಣ ಮಾಡಿದರು. ರಾಜಕೀಯವಾಗಿ ನನಗೆ ಶಕ್ತಿ ತುಂಬಿದ್ದು ಮಂಡ್ಯ ಜಿಲ್ಲೆ. ಈ ಸತ್ಯ ನನಗೆ ಚೆನ್ನಾಗಿ ಗೊತ್ತಿದೆ. ದಯಮಾಡಿ ನನ್ನ ಕೈ ಬಿಡಬೇಡಿ. ನಿಮ್ಮ ಮನೆ ಮಗ ಕುಮಾರಸ್ವಾಮಿಯನ್ನ ಮತ್ತಷ್ಟು ಎತ್ತರಕ್ಕೆ ಬೆಳೆಸಿ ಜಿಲ್ಲೆಯ ಸ್ವಾಭಿಮಾನವನ್ನ ಎತ್ತಿ ಹಿಡಿಯಲು ಅವಕಾಶ ಮಾಡಿಕೊಡಿ ಎಂದು ಕೈ ಮುಗಿದು ಮನವಿ ಮಾಡಿದರು. ನಾಡಿಗೆ ನಾನು ಕೊಟ್ಟಿದ್ದೇನೆ, ನಾನು ಈ ನಾಡಿನ ಜನತೆಗೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ಯಾವುದೇ ರೀತಿ ಜನತೆಗೆ ಅನ್ಯಾಯ ಮಾಡಿಲ್ಲ. ನಿಮಗೆ ನಾನು ನೆನಪಿಸ್ಕೊಡ್ತೇನೆ, ನಾನು ಚುನಾವಣೆಗೆ ಮುಂಚೆ ನನ್ನ ರೈತ ಬಂಧುಗಳನ್ನು ಮನವಿ ಮಾಡಿದೆ, ದಯವಿಟ್ಟು ನೀವು ಆತ್ಮಹತ್ಯೆ ಮಾಡ್ಕೋಬೇಡಿ. ನಾನು ಏನಾದರೂ ಅಧಿಕಾರ ದೊರಕಿದ್ರೆ, ಸ್ವತಂತ್ರವಾದಂತಹ ಅಧಿಕಾರ ನನ್ನ ಕೈಗೆ ದೊರಕಿದ್ರೆ ಈ ನಾಡಿನ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದೆ. ಅವತ್ತು ಬಹಳ ಜನ ಹೇಳಿದ್ರು ಕುಮಾರಸ್ವಾಮಿ ಪಕ್ಷಕ್ಕೆ ಈ ರಾಜ್ಯ ಜನ ಓಟೆ ಕೊಡೋದಿಲ್ಲ, ಇವ್ರ ಪಕ್ಷಕ್ಕೆ ಬಹುಮತನೇ ಬರೋದಿಲ್ಲ, ಅದಕ್ಕೆ ಸುಳ್ಳು ಸುಳ್ಳು ಹೇಳಿಕೊಂಡು ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವರು ಮುಖ್ಯಮಂತ್ರಿ ಆಗಿರ್ತಾನೆ ಇವತ್ತು ಸಾಲ ಮನ್ನಾ ಮಾಡೋದು ಅಂತ ಕೆಲವರು ಮಾತನಾಡಿದ್ರು. ಒಂದು ವಿಷಯ, ಆದರೆ ಆ ಚುನಾವಣೆಯಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನು ಸುಮಾರು 37 ಸ್ಥಾನದಲ್ಲಿ ತಾವು ಗೆಲ್ಲಿಸ್ಕೊಟ್ರೆ, ಅದರ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ 7-7 ಸ್ಥಾನದಲ್ಲೂ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ರು. ನಿಮ್ಮ ಒಂದು ಆಶೀರ್ವಾದದಲ್ಲಿ
ವಿಶೇಷವಾಗಿ ಈ ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದದಲ್ಲಿ ನಾನೇನು ಇನ್ನೊಂದು ಪಕ್ಷದ ಜೊತೆ ಸರ್ಕಾರ ಮಾಡಿದೆ, ಅವರು ಹಲವಾರು ಷರತ್ತುಗಳನ್ನು ನನಗೆ ಹಾಕಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಒಂದು ರೂಪಾಯಿ ನೀನು ಕಡಿಮೆ ಮಾಡಬಾರ್ದು, ಅದೆಲ್ಲವನ್ನ ಮುಂದುವರಿಸಬೇಕು ಅಂದರು. ಅವರ ಮಾತಿಗೆ ನಾನು ಗೌರವ ಕೊಟ್ಟು ಒಂದು ಕಡೆ ಸಿದ್ದರಾಮಯ್ಯನವರು ಚುನಾವಣೆಗೆ ಒಂದು ತಿಂಗಳ ಮುಂಚೆ 4 ಕಿಲೋ ಅಕ್ಕಿ ಕೊಡ್ತಾ ಇದ್ದಂಥ ಉಚಿತ ಅಕ್ಕಿಯನ್ನು ಕೊಡ್ತಕ್ಕಂಥ ಯೋಜನೆಯನ್ನು 7 ಕೆಜಿ ಅಕ್ಕಿ ಕೊಡ್ತಕ್ಕಂಥದ್ದು ವಿಸ್ತರಣೆ ಮಾಡಿಕೊಂಡು, ಆದರೆ ಆ 7 ಕೆಜಿ ಅಕ್ಕಿ ಕೊಡಲಿಕ್ಕೆ 3 ಕೆಜಿ ಎಕ್ಸ್ಟ್ರಾ ಕೊಟ್ಟಲ್ಲ ನಿಮಗೆ, ಅದಕ್ಕೆ ಬಜೆಟಲ್ಲಿ ದುಡ್ಡಿಟ್ಟಿರಲಿಲ್ಲ. ಚುನಾವಣೆ ನಂತರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಹೇಳಿದ್ರು 7 ಕೆಜಿ ಅಕ್ಕಿನ 1 ಕೆಜಿನೂ ಕಡಿಮೆ ಮಾಡಬಾರದು, ಆಯಿತು ನೀವು ಹೇಳಿದಾಗೆ ಮಾಡ್ತೀವಿ ಅಂತ ಹೇಳಿ ಅವರ ಒಂದು ಒತ್ತಾಯಕ್ಕೆ ನಾನು ಹಣ ಎಷ್ಟು ಹೊಂದಿಸಬೇಕಾಯಿತು, ಆಗ 800 ಕೋಟಿ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು 7 ಕೆಜಿಗೆ ನೇರಿಕೆ ಮಾಡಿದ್ರು. ಅದನ್ನು ಹಣ ಸಂಗ್ರಹ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸರ್ಕಾರದ ಮೇಲೆ 800 ಕೋಟಿ ಅಲ್ಲಿ ಜಿ ರೈತರು ಸಾಲ ಮನ್ನಾಗೆ ನಾನು ಸಭೆಗಳು ಮಾಡಿದೆ. ನಮ್ಮ ಅಧಿಕಾರಿಗಳು ಸರ್ ಹಾಗೆ ಹೀಗೆ ಕಷ್ಟ ಹಿಂಗಾಗಿದೆ ಹಂಗಾಗಿದೆ, ಸಿದ್ದರಾಮಯ್ಯ ಕಾಲದಲ್ಲಿ ಏನೋ 23 ಲಕ್ಷ ಮನೆ ಕಟ್ಟಲಿಕ್ಕೋಸ್ಕರವಾಗಿ ತೀರ್ಮಾನ ಕೊಟ್ಟುಬಿಟ್ಟು ಕೆಲವು ಫೌಂಡೇಶನ್ ಲೆವೆಲಲ್ಲಿದೆ, ಕೆಲವು ಲಿಂಕ್ ಲೆವೆಲಲ್ಲಿ ಸಾಲ ತೆರೆದಂತೆ ಕೆಪಿಎಸ್ ಶಾಲೆ ತಂದ್ರೆ ಕುಮಾರಣ್ಣ ಕೆಆರ್ಪೇಟೆ ತಾಲೂಕಿನಲ್ಲಿ ಸುಮಾರು ನನ್ನ ಇಲಾಖೆಯಲ್ಲಿ ರಸ್ತೆಗಳಿಗೆ 120 ಕೋಟಿ ಹಣ ಕೊಟ್ಟಿದ್ದೀನಿ, ಪುಟ್ಟಾಗಿದ್ದರು 100 ಕೋಟಿ ರೂಪಾಯಿಗಳು ಕಾಂಗ್ರೆಸ್ ಸಮೇತ ಕೊಡ್ತೀವಿ. ಆ ಕಾಂಟ್ರಾಕ್ಟ್ಗಳ ಹತ್ರ ವಸೂಲು ಮಾಡ್ಕೊಂಡು ಇವತ್ತು ಇವತ್ತು ಯಾವ ಮಸಾಜಿ ಕೆಳಗೆ ಬಂದರೆ ಅನ್ನೋದನ್ನು ಅರ್ಥ ಮಾಡಬೇಕಾಗಿ. ರೋಟರಿ ಫೌಂಡೇಶನ್ ಹಾಗೂ ಕೆಎಲ್ಇ ಸಂಸ್ಥೆಗಳು ಕೈಜೋಡಿಸಿ 15 ವರ್ಷದ ಒಳಗಿನ ಮಕ್ಕಳಿಗೆ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲು ಮುಂದಾಗಿದ್ದೇವೆ ಎಂದು ಡಾಕ್ಟರ್ ರವಿ ಬೋಳಾಪುರ್ ತಿಳಿಸಿದ್ದಾರೆ. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 17-18 ಹೃದಯ ರೋಗ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುವುದು. ಆರ್ಥಿಕ ಪರಿಸ್ಥಿತಿಯಿಂದ ಯಾರು ಹಾರ್ಟ್ ಚಿಕಿತ್ಸೆಗೆ ಮುಂದಾಗದ ಬಡ ಕುಟುಂಬಗಳಿಗೆ ಇದನ್ನು ಸದುಪಯೋಗ ಪಡೆದುಕೊಳ್ಳಬಹುದು. ವಿವಿಧ ರಾಷ್ಟ್ರಗಳ ಬೃಹತ್ ಮಟ್ಟಕ್ಕೆ ಬೆಳೆದ ರೋಟರಿ ಫೌಂಡೇಶನ್ ಈ ಚಿಕಿತ್ಸೆಗಾಗಿ 55,000 ಮಿಲಿಯನ್ $ ನೀಡುತ್ತಿದೆ. ಒಂದು ಚಿಕಿತ್ಸೆ ಸುಮಾರು 1.50 ಲಕ್ಷ ಖರ್ಚಾಗುವ ಸಾಧ್ಯತೆ ಇದೆ. ಜನಿಸಿದ 1 ಲಕ್ಷ ಮಕ್ಕಳಲ್ಲಿ 4-5 ಮಕ್ಕಳಲ್ಲಿ ಹಾರ್ಟ್ ತೊಂದರೆ ಕಾಣಿಸಿಕೊಳ್ಳುತ್ತಿದೆ. ಪ್ರತಿನಿತ್ಯ 10ಕ್ಕಿಂತ ಅಧಿಕ ಮಕ್ಕಳಿಗೆ ಹೆಚ್ಚಾಗುತ್ತಿದೆ. ಇದನ್ನು ಕಡಿಮೆ ಮಾಡಲು ತಾಯಿಯಂದಿರು ಗುಣಮಟ್ಟದ ಪೌಷ್ಟಿಕಾಂಶ ಆಹಾರ ಸೇವಿಸಬೇಕೆಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ಜಾಲಿ ಮಾತನಾಡಿದರು. ಡಾಕ್ಟರ್ ಬಿ ಜಯಸಿಂಹ, ಆನಂದ ಕುಲಕರ್ಣಿ, ಡಾಕ್ಟರ್ ಪ್ರವೀಣ್ ಸೇರಿದಂತೆ ಅನೇಕರು ಇದ್ದರು. ನನ್ನ ಹೆಸರು ರವಿಶಂಕರ್ ಮುಪ್ಲಪ್ಪುರ ಅಂತ, ಗಿಫ್ಟ್ ಆಫ್ ಲೈಫ್ ಇಂಡಿಯಾದ ಆನರಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಗಿಫ್ಟ್ ಆಫ್ ಲೈಫ್ ಇದ್ದ ಮೇನ್ ಉದ್ದೇಶ ಅಂದರೆ ಮಕ್ಕಳನ್ನ 15 ವರ್ಷಗಳೇ ಈ ಅಳಗಡೆ ಇರೋದು ಸೇವ್ ಮಾಡಬೇಕಂತ ನಮ್ದು ಗೋಲ್. ಈ ಪ್ರೋಗ್ರಾಮನ್ನು ನಾವು ರೋಟರಿ ಮುಖಾಂತರ, ರೋಟರಿ ಫೌಂಡೇಶನ್ ಮ್ಯಾಚಿಂಗ್ ಗ್ರಾಂಟ್ ಮುಖಾಂತರ ಫಂಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಬೆಳಗಾವಿಯಲ್ಲಿ ಈ ಸೆಂಟರ್ನ ಅನ್ನೋದನ್ನು ಒಂದರಿಂದ ಸ್ಟಾರ್ಟ್ ಮಾಡಿದ್ವಿ. ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ಡಾಕ್ಟರ್ ಜಾಲಿ ಅವರು ಲೀಡರ್ಶಿಪ್ ತಗೊಂಡು ನಮಗೆ ಈ ಪ್ರೋಗ್ರಾಮನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ರೋಟರಿ ಗವರ್ನರ್ ಆದ ಪೂರ್ವ ಗವರ್ನರ್ ಆನಂದ್ ಕುಲಕರ್ಣಿ ಮತ್ತು ಕ್ಲಬ್ನ ಸದಸ್ಯರಾದ ಚೈತನ್ಯ ಕುಲಕರ್ಣಿ ಅವರು ಮತ್ತು ಬೆಳಗಾಂ ಕ್ಲಬ್ನ ಎಲ್ಲ ಮೆಂಬರ್ಸ್ ಇದರಲ್ಲಿ ವಾಲಂಟರಿ ಆಗಿ ಕೆಲಸ ಮಾಡಿದ್ದಾರೆ. ಈ ಗ್ರಾಂಟನ್ನು ಈಗ ನಾವು 39 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀವಿ ಈ ಹಾಸ್ಪಿಟ್ಲಿಗೆ. ಈ ಮಕ್ಕಳನ್ನ ಇಲ್ಲೇ ಸರ್ಜರಿ ಮಾಡಿ ಅವ್ರನ್ನ ಲೈಫ್ ಸೇವ್ ಮಾಡಬೇಕಂತ ಉದ್ದೇಶ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮದು 100 ಸರ್ಜರಿಯನ್ನು ಮಾಡಬೇಕು. 2020 ಡಿಸೆಂಬರ್ನಿಂದ ಪ್ರತಿ ದಿವಸ ಒಂದು ಸರ್ಜರಿ ಆಗಬೇಕಂತ ನಮ್ದು ಗೋಲ್ ಇದೆ. ಫ್ರೀ ಆಗಿ ಈ ಮಕ್ಕಳು 15 ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನ ನಾವು ಸರ್ಜರಿ ಮಾಡಿ ಅವ್ರ ಲೈಫ್ ಸೇವ್ ಮಾಡಬೇಕಂತ ಇದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನಾವು ಇಲ್ಲಿ ಇಂಡಿಯಾದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನೇ ಚೇರ್ಮನ್. 1000 ಮಕ್ಕಳನ್ನ ಇಲ್ಲಿವರೆಗೆ ಸೇವ್ ಮಾಡಬಹುದು. ಬೆಂಗಳೂರು, ಕೊಯಮತ್ತೂರು, ನಾಗ್ಪುರ್, ದಿಲ್ಲಿ, ಕಲ್ಕತ್ತಾ, ಚಂಡೀಗಢ್ ಇಲ್ಲೆಲ್ಲ ಸರ್ಜರಿ ಮಾಡಿದ್ದೇವೆ.
ಇನ್ನು ಮುಂದಿನ ದಿನಗಳಲ್ಲಿ ಬರೋ ನೇಬರಿಂಗ್ ಕಂಟ್ರಿಯಿಂದ, ಆಫ್ರಿಕಾ ಬೇರೆ ಕಂಟ್ರಿಯಿಂದ ಇಲ್ಲಿ ಮಕ್ಕಳನ್ನು ಸರ್ಜರಿ ಮಾಡಿ ಜೀವಗೊಳಿಸ್ಕೊಳ್ಳಿ. ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.